ನಮಸ್ಕಾರ, ಗೋವನ್ ಸ್ಪೈಸ್ ಬಾಕ್ಸ್ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನ್ಯೂರಿಯೋಸ್. ಇದನ್ನ ನೀವು ಖಂಡಿತ ತಿಂದಿರ್ಬೋದು. ಇದನ್ನ ಕರಾಂಜೀಸ್ ಅಥವಾ ಗುಜಿಯೋಸ್ ಅಂತ ಕರೀತಾರೆ. ಇದ್ರ ಒಳಗೆ ಹಾಕೋದನ್ನ ನಾವು ಖಾರ ಅಥವಾ ಸ್ವೀಟ್ ಕೂಡ ಮಾಡ್ಬೋದು. ಇದು ಗೋವಾಲಿ ತುಂಬಾನೇ ಫೇಮಸ್ ಡಿಶ್. ಇದಕ್ಕೆ ತೆಂಗಿನಕಾಯಿ ಮತ್ತೆ ಗಸಗಸೆ ಹಾಕ್ತಾರೆ. ನ್ಯೂರಿಯೋಸ್ ಅಂದ್ರೆ ಈ ಕಡುಬು ತರ, ಹೊರಗಡೆ ಗಟ್ಟಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿ ಸ್ವೀಟ್ ಆಗಿರುತ್ತೆ. ಗೋವಾ ಕ್ರಿಸ್ಮಸ್ ಟೈಮ್ನಲ್ಲಿ ಕುಸ್ವಾರ ಅಂತ ಒಂದು ಪ್ಲೇಟರ್ ಮಧ್ಯ ಇದ್ದೇ ಇರುತ್ತೆ. ಇದರ ಹಿಟ್ ಮಾಡೋದಕ್ಕೆ ಬೇಕಾಗುತ್ತೆ ಮೈದಾ, ರವೆ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು. ಇದನ್ನು ಮಿಕ್ಸ್ ಮಾಡೋಕ್ಕೆ ಇದರ ಫಿಲ್ಲಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಗಸಗಸೆ, ಗೋಡಂಬಿ, ಪೌಡ್ರ್ ಮಾಡಿರೋ ಸಕ್ಕರೆ, ಪುಡಿ ಮಾಡಿರೋ ಏಲಕ್ಕಿ ಮತ್ತು ದ್ರಾಕ್ಷಿ. ಒಂದು ದೊಡ್ಡ ಬೌಲ್ನಲ್ಲಿ ಮೈದಾ ಹಾಕ್ಕೊಳ್ಳಿ, ರವೆ, ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು. ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಹಿಟ್ಟು ಮಾಡೋದಕ್ಕೆ. ಹಿಟ್ಟನ್ನು ಚೆನ್ನಾಗಿ ಕಲಸಿ ಇದರ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕಿ ಒಂದು 15 ನಿಮಿಷ ಎತ್ತಿಡಿ. ನ್ಯೂರಿಯೋಸ್ನ ಸ್ಟಫಿಂಗ್ ಮಾಡೋದಕ್ಕೆ ಮೊದಲಿಗೆ ನಾವು ಗೋಡಂಬಿನ ಹುರ್ಕೊಳ್ಳೋಣ. ಇದನ್ನು ಕಮ್ಮಿ ಉರಿಲಿ ಮಾಡಿ, ಗೋಡಂಬಿ ಇಲ್ಲಾಂದರೆ ಸುಟ್ಟು ಹೋಗುತ್ತೆ. ಸೀದಿರೋ ಗೋಡಂಬಿ ಕಹಿ ರುಚಿ ಕೊಡುತ್ತೆ. ಕ್ಯಾಶ್ಯೂಸ್ನ ಹುರ್ಕೊಂಡಾಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಗಸಗಸೆನ ಹುರ್ಕೊಳ್ಳೋಣ. ಗಸಗಸೆನ ಹೀಗೆ ಆಡಿಸ್ತಾ ಇರಬೇಕು. ಗಸಗಸೆ ಇಲ್ಲಾಂದರೆ ಸೀದು ಹೋಗುತ್ತೆ. ಗಸಗಸೆ ಹುರಿದಿರೋದು ನಿಮಗೆ ಗೊತ್ತಾಗೋಗುತ್ತೆ, ಅದು ಈ ರೀತಿ ಎಗರೋದು ನಿಲ್ಲುತ್ತೆ. ಗಸಗಸೆ ಈಗ ಹುರಿದಾಯ್ತು. ಈಗ ಪ್ಯಾನ್ಗೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ಕುಡಿಸ್ತಾನೆ ಇರಬೇಕು, ತೆಂಗಿನಕಾಯಿ ಪ್ಯಾನ್ಗೆ ಅಂಟಬಾರ್ದು. ಯಾವುದೇ ಆದ ಇಂಗ್ರೀಡಿಯೆಂಟು ಸೀದು ಹೋಗಬಾರ್ದು, ಈ ರೀತಿ ಆಡಿಸ್ತಾ ಇರಬೇಕು. ತೆಂಗಿನಕಾಯಿ ಹುರಿದಿರೋದು ನಿಮಗೆ ಗೊತ್ತಾಗುತ್ತೆ, ನೀರಿನ ಅಂಶ ಇದರಿಂದ ಹೋಗಿ ಇದೊಂಚೂರು ಬ್ರೌನ್ ಕಲರ್ ಆಗುತ್ತೆ. ಈಗ ಇದನ್ನು ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಗೋಡಂಬಿ, ಗಸಗಸೆ ಮತ್ತು ತೆಂಗಿನಕಾಯಿನ ಹುರಿದಾಗಿದೆ. ಈಗ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ದ್ರಾಕ್ಷಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಬಿಸಿ ತವಾ ಮೇಲೆ ಹಾಕ್ಕೊಳ್ಳೋಣ. ಅದರಲ್ಲಿ ಮಿಕ್ಸ್ ಮಾಡ್ತಾ ಇರಿ ಸಕ್ಕರೆ ಕರಗಿ ಅಂಟಂಟ್ ಆಗೋ ತನಕ. ಈಗ ಫಿಲ್ಲಿಂಗ್ ರೆಡಿ ಆಗಿದೆ ನೋಡಿ. ದ್ರಾಕ್ಷಿ ಈ ಥರ ದಪ್ಪಗಾಗಿದೆ ಮತ್ತು ಎಲ್ಲ ಒತ್ತು ಕೂಡಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನ್ಯೂರೋಸ್ನ ಈಗ ಅಸೆಂಬಲ್ ಮಾಡೋದಕ್ಕೆ ನಾವು ಮಾಡಿ ಇಟ್ಕೊಂಡು ಹಿಟ್ಟಿದ್ನ ಒಂದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಹೀಗೆ ಮಣೆ ಮೇಲೆ ಇಟ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ರೌಂಡ್ ಮಾಡ್ಕೊಳ್ಳಿ, ತೆಳು ಇರಬೇಕು. ಅಂಟದೆ ಇರೋಕ್ಕೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೋಬೋದು. ಬೇಕಾದ ಸೈಜಿಗೆ ಇದನ್ನು ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಸ್ಟಫಿಂಗ್ದ ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ಮದ್ಯಕ್ಕೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹಾಲಲ್ಲಿ ಕೈ ಅದ್ದಿ ಈ ರೀತಿ ತುದಿಲಿ ಎಲ್ಲ ಸವರ್ಕೊಳ್ಳಿ. ಇದ್ರ ಮೇಲೆ ಫೋರ್ಕ್ ತಗೊಂಡು ಈ ರೀತಿ ತುದಿಗಳನ್ನು ಈ ರೀತಿ ಅಮುಕ್ಕೊಳ್ಳಿ.
ಈಗ ಇದನ್ನ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡೋಕ್ಕೆ ಒಂಚೂರ್ ಹಿಟ್ಟು ಹಾಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಮೇಲ್ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ. ಈಗ ನಾವು ಮಾಡಿ ಇಟ್ಕೊಂಡಿರೋದನ್ನ ನಿಧಾನಕ್ಕೆ ಎಣ್ಣೆಲಿ ಇಟ್ಕೊಳ್ಳೋಣ. ಒಂದು ಕಡೆ ಇದು ಬೆಂದ ಮೇಲೆ ನಿಧಾನಕ್ಕೆ ಈ ರೀತಿ ತಿರುವು ಹಾಕಿ ಇದು ಎರಡೂ ಕಡೆ ಫ್ರೈ ಆದ್ಮೇಲೆ ಇದನ್ನು ನಿಧಾನಕ್ಕೆ ಈ ರೀತಿ ತೆಕ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಳ್ಳಿ ಎಣ್ಣೆ ತೆಗೆಯೋದಕ್ಕೆ. ನೀವು ಈ ರೀತಿ ನ್ಯೂರೋಸನ್ನ ಮಾಡಿ ಕ್ರಿಸ್ಮಸ್ಗೆ ನಿಮ್ಮ ಮನೆಯವ್ರಿಗೆಲ್ರಿಗೂ ಕೊಡಿ.